ನಮಸ್ಕಾರ. ಶುರುವಾಗಿದೆ ಹಬ್ಬದ ಸೀಸನ್, ರಜೆಗಳ ಸೀಸನ್ ಆ್ಯಂಡ್ ಟ್ರಾವೆಲ್ ಸೀಸನ್. ಸೊ ನೀವೆಲ್ಲಿಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳ ಜೊತೆಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಒಂದು ಟ್ರಾವೆಲ್ ಬೇಸ್ಡ್ ಪೇರೆಂಟಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ನನ್ನ ಮಕ್ಕಳು 8 ಮತ್ತು 3 ವರ್ಷದ ಮಕ್ಕಳಿದ್ದಾರೆ ನನಗೆ, ದಿಶಾ ಆ್ಯಂಡ್ ದಿವಿಜ್. ಟ್ರಾವೆಲ್ ಮಾಡಿದಾಗ ರೀಸೆಂಟಾಗಿ ಹೆಂಗೆ ಹೋಗ್ತೀವಿ ಅಂದರೆ ಒಂದು 3-4 ದಿನ ಅಷ್ಟೇ ಪ್ರಶಾಂತಕ್ಕೆ ಮ್ಯಾಕ್ಸಿಮಮ್ ರಜಾ ಸಿಗೋದು. ಸೊ ನಾವೆಲ್ಲ ಹೋದರೂ ಕೂಡ ಹತ್ತಿರದಲ್ಲೇ ಇರಬೇಕು, ಜಾಸ್ತಿ ಟ್ರಾವೆಲ್ ಇರಬಾರ್ದು ಆ್ಯಂಡ್ ಸ್ಟ್ರೆಸ್ ಆಗಬಾರ್ದು. ಬೇಸಿಕ್ ಲಕ್ಸುರಿ ಇರಬೇಕು, ಅಲ್ಲೇ ಆಟ ಆಡೋದಕ್ಕೆ ಪೂಲು, ಊಟ, ತಿಂಡಿ, ಎವ್ರಿಥಿಂಗ್ ಟು ಬಿ ಟೇಕನ್ ಕೇರ್. ಆ್ಯಂಡ್ ಒಂದು ಸತಿ ಹೋಗಲ್ ಕೂತ್ರೆ ನಾವು ಆಚೆಗೂ ಹೋಗಲ್ಲ. ಜಸ್ಟ್ ಟು ಶೇರ್ ಫ್ಯೂ ಪ್ಲೇಸಸ್ ಲೈಕ್ ಕೇರಳ ಹೋದ್ವಿ, ಮರಾರಿ ಬೀಚ್, ಅಲ್ಲೇ ಇದ್ದು ಬೀಚ್ ಆಕ್ಸೆಸ್ ಇತ್ತು, ಒಳ್ಳೆ ಊಟ ಇತ್ತು, ಪೂಲ್ ಇತ್ತು, ಆಟ ಆಡೋಕ್ಕೆ ಜಾಗ ಇತ್ತು, ಅದಾಯಿತು. 3 ದಿನ ಸೌತ್ ಗೋವಾನಲ್ಲಿದ್ವಿ, ಅಲ್ಲೂ ಒಂದು 4-star ರೆಸಾರ್ಟ್, ಎಲ್ಲ ಅಮ್ಯುನಿಟೀಸ್, ಬೀಚ್ ಆಕ್ಸೆಸ್ ಎಲ್ಲ ಇತ್ತು, ಅಲ್ಲೂ ಕೂಡ ಇದ್ದು ಬಂದ್ವಿ. ಆ್ಯಂಡ್ ದಿಸ್ ಕಂಟಿನ್ಯೂಡ್. ಎಸ್, ಮಧ್ಯ ಮಧ್ಯ ದೇವಸ್ಥಾನಕ್ಕೆ ಹೋಗೋದು, ಮನೆ ದೇವ್ರಿಗೆ ಹೋಗೋದು, ಅಲ್ಲಿರುವಂಥದ್ದು ಅಂತೆಲ್ಲ ಇರ್ತಿದ್ವಿ. ಬಟ್ ಜಾಸ್ತಿ ರಜಾ ಇದೆ ಅಂದ ತಕ್ಷಣ ಪ್ಲ್ಯಾನ್ ಮಾಡ್ತಿದ್ದು ಈ ಥರ. ನಾವು ಮೊನ್ನೆ ಅಂದರೆ ಒಂದು 6 ತಿಂಗಳು ಆಯಿತು, ನಮ್ಮಮ್ಮ ಅಪ್ಪ ಮತ್ತು ದಿಶಾ ತಿರುಪ್ತಿಗೆ ಹೋಗಿದ್ರು ಅವಳನ್ನು ಕರ್ಕೊಂಡು. ಆ್ಯಂಡ್ ಅಮ್ಮ ಹೇಳಿದ್ರು ಅಲ್ಲಿಗೆ ಹೋಗಿ ಬಂದಮೇಲೆ, ಯಾವಾಗ ನೋಡಿದ್ರೆ ಅಜ್ಜಿ ರೂಮಿಗೆ ಯಾವಾಗ ಹೋಗ್ತೀವಿ, ಅಜ್ಜಿ ರೂಮ್ಗೆ ಹೋಗೋಣ ಬನ್ನಿ ಅಂತ ಕಾಟ ಕೊಡ್ತಾ ಇದ್ಲಂತೆ. ಏನಕ್ಕೆ? ಶಿ ಕುಡ್ ನಾಟ್ ಸ್ಟ್ಯಾಂಡ್ ದ ಕ್ರೌಡ್, ಅಷ್ಟು ಜನರ ಮಧ್ಯೆ ಇರೋಕ್ಕಾಗಿಲ್ಲ, ಆ ಶೆಕೆಯಲ್ಲಿ ಇರೋಕ್ಕಾಗಿಲ್ಲ, ಅವಳಿಗೆ ಅದನ್ನು ಎಂಜಾಯ್ ಮಾಡೋದಕ್ಕೂ ಬಂದಿಲ್ಲ. ಅವಳಿಗೇನು ಟ್ರಾವೆಲ್ ಅಂದರೆ ಹಿಂಗೆ ಹೋಗಿರೋದು ಅಂತ ತಿಳ್ಕೊಂಡು ಬಿಡಿದಾಳೆ. ಸೊ ಮನದಲ್ಲಿ ಇಟ್ಕೊಂಡೆ ಅವ್ರು ಹೇಳಿದ್ದನ್ನು. ನೆಕ್ಸ್ಟ್ ನಾವು ಅಕ್ಟೋಬರಲ್ಲಿ ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಬಂದಳು ಪಟ್ಟಂತ, ಅಮ್ಮ ಪೂಲ್ ಇದೆಯಾ ಅಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಅವಳಿಗೆ ಬೇಕಾಗಿರೋದೇನು? ಪೂಲು, ಅಲ್ಲಿ ಆಟ ಆಡೋದು ವಸ್ತು. ಅದು ನಂದೇ ತಪ್ಪಲ್ವಾ? ನಾನೇ ಪ್ರತಿ ಬಾರಿ ಹೋದಾಗು ಟ್ರಿಪ್ ಅಂದರೆ ಸಾಕು, ಟ್ರಾವೆಲ್ ಅಂದರೆ ಲಕ್ಸುರಿ ಹೋಟೆಲ್ಲು, ಬೇಕಾದ ಅಳುಮುಳು ತಿನ್ನೋದು ಆ್ಯಂಡ್ ಏನಪ್ಪ ಪೂಲಲ್ಲಿ ಆಟ ಆಡೋದು. ಹೊರಗಡೆ ಹೋಗ್ತಿರಲಿಲ್ಲ. ಟ್ರಾವೆಲ್ ಅಂದರೆ ಏನು? ಒಂದು ಯಾತ್ರೆ ಅಥವಾ ಒಂದು ಟ್ರಾವೆಲ್ ಎಸೆನ್ಸ್ ಇರೋದು ಯಾವಾಗ ನಾವಾಗಲಿ ಚಿಕ್ಕವರಾಗಲಿ ಅಲ್ಲಿ ಏನಾದರೂ ಕಲಿಯೋದಿರಬೇಕು. ಯಾಕಂದರೆ ಲೋಕಲ್ ಫುಡ್, ಲೋಕಲ್ ಕಲ್ಚರ್, ಹೆರಿಟೇಜ್, ನೇಚರ್ ನೋಡೋದು, ಆ ಹಿಸ್ಟ್ರಿ ತಿಳ್ಕೊಳ್ಳೋದು, ಅದು ಆ್ಯಕ್ಚುಲಿ ಟ್ರಾವೆಲ್ನ ಹೋಲ್ ಎಸೆನ್ಸ್. ಆದರೆ ಈ ನಡುವೆ ನಾನು ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಇಬ್ಬರು ಸೂಪರ್ ಆ್ಯಕ್ಟಿವ್, ಅವ್ರನ್ನ ಯಾರು ಹಿಡಿತಾರೆ, ತಿರ್ಗಾ ಅಲ್ಲಿಂದ ಬಂದು ನಾನು ಕೆಲ್ಸಕ್ಕೆ ಹೋಗಬೇಕು, ನನಗೆ ಒಂದಿನ ರೆಸ್ಟ್ ಎಲ್ಲಿ ಸಿಗುತ್ತೆ, ಅಯ್ಯೋ ಸಾಕಾಗುತ್ತಪ್ಪ, ಐ ಆಲ್ಸೋ ವಾಂಟ್ ರೆಸ್ಟ್ ಅನ್ನೋ ಥರ ಈ ಥರ ಪ್ಲ್ಯಾನ್ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಮುಂಚೆ ಎಲ್ಲ ಈ ಅಲ್ಲಿಗೆ ಹೋಗೋದು, ಆ ದೇವಸ್ಥಾನ ಇದೆ, ವರ್ಷ ಒಂದೇ ರಿಪಿಟೇಷನ್, ಒಂದು ಮನೆ ದೇವ್ರಿಗೆ ಹೋಗೋದು ಅಂಥದ್ದೇ. ಬಟ್ ನಮ್ಮಲ್ಲಿ ಹೋಗೋರು ಇದ್ರು, ನನ್ನ ಏಜಲ್ಲಿ ಇಲ್ಲ ಅಂತಲ್ಲ, ಬಟ್ ನಮ್ಮ ಮನೇಲಿ ಏನೋ ಪ್ರತಿ ಸತಿ ದುಡ್ಡು ಕುಡಿಯೋದು ಅಲ್ಲಿಗೆ ಹೋಗೋದು ಅನ್ನೋಂಗೆ ಆಗ್ತಿತ್ತು, ಅದು ಬೋರ್ ಆಗ್ತಿತ್ತು ನನಗೆ. ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಲಕ್ಸುರಿ ಟ್ರಿಪ್ಸು ಬೇರೆ ಬೇರೆ ಜಾಗಕ್ಕೆ ಆದರೂ ಕೂಡ ಅಲ್ಲೇನು ನೋಡಿದೆ ಬರದೆ ಮಾಡ್ಕೊಂಡು ಬರ್ತಿದ್ದಿದ್ದು ನನ್ನ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ನನ್ನ ಮಕ್ಕಳ ಜೊತೆಗೆ. ಆ್ಯಂಡ್ ದಿಸ್ ಈಸ್ ನಾಟ್ ಸಮಥಿಂಗ್ ನೈಸ್ ಅಲ್ವಾ? ಅಲ್ಲಿ ಏನೂ ಕಲಿತಿಲ್ಲ ನನ್ನ ಮಕ್ಕಳು. ಹಾಗಾಗಿ ಈ ಸರಿ 3 ವಿಷಯಗಳನ್ನ ಗಮನದಲ್ಲಿಟ್ಕೊಂಡೆ. ಒಂದು ಹಿಸ್ಟಾರಿಕ್ ಪ್ಲೇಸ್ ಮತ್ತು ನೇಚರ್ ನಲ್ಲಿ ನೋಡಿ ಕಲಿಯುವಂಥದ್ದು ನನ್ನ ಮಕ್ಕಳಿಗಿರಬೇಕು. ಮತ್ತು ಬೇಸಿಕ್ ಅಮ್ಯುನಿಟೀಸ್, ಅಲ್ಲಿ ಪೂಲ್ ಅಲ್ಲ, ಊಟ ತಿಂಡಿನೂ ಸಿಗಬಾರ್ದು. ಯಾಕಂದರೆ ಐ ವಾಂಟೆಡ್ ದೆಮ್ ಟು ಎಕ್ಸ್ಪೀರಿಯನ್ಸ್ ಲೋಕಲ್ ಫುಡ್. ಈಗ ಯಾವುದೇ ಹೋಟ್ಲಿಗೆ ಹೋದ್ರೂ ಅಲ್ಲಿ ನಾರ್ತ್ ಇಂಡಿಯನ್ ಬೇಕಾ ಸೌತ್ ಇಂಡಿಯನ್ ಬೇಕಾ ಅಂತ ಕೇಳ್ಬಿಟ್ಟು ಅದೇ ಮಾಡ್ತಾರೆ. ಆ ಲೋಕಲ್, ಈಗ ಚಿತ್ರದುರ್ಗ ಮತ್ತು ಎಲ್ಲೆಲ್ಲಿ, ಚಿತ್ರದುರ್ಗ, ಐಹೊಳೆ, ಪಟ್ಟದಕಲ್, ಬಾದಾಮಿ, ಅಲ್ಲೆಲ್ಲ ಹೋದಾಗ ಜೋಳದ ರೊಟ್ಟಿ. ಸೊ ಎಲ್ಲೇ ಹೋದರೂ ಅಲ್ಲಿ ಲೋಕಲ್ ಫುಡ್ನ ತಿನ್ಸೋವಂಥದ್ದು, ಲೋಕಲ್ ಹೋಟ್ಲು, ಅವರು ಏನಪ್ಪ ಮೊಸರು ಕುಡಿಕೆನಲ್ಲಿ ಮೊಸರು ಕೊಡ್ತಾರಲ್ಲ ಅಂಥದ್ದು ಅಂಥದ್ದೆಲ್ಲ ತಿಂದು ತಿನ್ನಿಸಿ ನನ್ನ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಸ್ವಲ್ಪ ಡೆಫಿನೆಟ್ಲಿ ಶುರುವಿನಲ್ಲಿ ಏನೋ ಒಂಥರ ಈ ಥರ ಹೋಟೆಲ್ಲ, ಇಂಥ ಜಾಗನ, ಇಲ್ಲಿ ಪೂಲ್ ಇಲ್ವಾ, ಈ ಥರ ಎಲ್ಲ ಕೇಳಿದ್ಲು. ಬಟ್ ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಬೇಗ ಅಡ್ಯಾಪ್ಟ್ ಆಗ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು, ನಾನು ಈ ಥರ ಮಾಡ್ತಿದ್ದೆ ತಪ್ಪು, ಬಟ್ ತಿದ್ಕೊಳ್ತಾ ಇದ್ದೀನಿ ಬಹಳ ಬೇಗ. ಆ್ಯಂಡ್ ನೀವು ಯಾವ ಥರ ಹೋಗ್ತಿದ್ರಿ ಟ್ರಿಪ್ಸು, ನಿಮಗೇನು ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ಈ ಸರಿ ಎಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ನನ್ನ ಜೊತೆ ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ಬಾಯ್.